ಕನ್ನಡ ಜಿಲ್ಲೆಯ ಹಳ್ಳಹಳ ತಾಲೂಕಿನ ಕರಡೊಳ್ಳಿ ಗ್ರಾಮದ ಸಭಾಭವನದಲ್ಲಿ ಫೆಬ್ರವರಿ 25, 2021 ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಗ್ರಾಮಸ್ಥರಿಗೆ ಮಾಹಿತಿ ಹಕ್ಕು ಕಾಯ್ದೆ, ಮತದಾನದ ಹಕ್ಕು, ಸಂವಿಧಾನ ಹಾಗೂ ಇತರರೆ ಸಾಮಾನ್ಯ ಜೀವನಕ್ಕೆ ಅವಶ್ಯಕವಿರುವ ಕಾನೂನುಗಳ ಬಗ್ಗೆ ವಿವರಣೆ ನೀಡಿ ಜಾಗೃತಿ ಮೂಡಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಮೇಘರಾಜ್ ಮೈತ್ರಿ ಮಾತನಾಡಿ, ಸಾಮಾನ್ಯ ಜನರಿಗೆ ಸರ್ಕಾರ ಕೊಡುತ್ತಿರುವ ಸೌಲಭ್ಯಗಳನ್ನು ಒದಗಿಸಿಕೊಡುವುದೇ ನಮ್ಮ ಸಮಿತಿಯ ಉದ್ದೇಶ ಎಂದರು. ಉಪನ್ಯಾಸ ನೀಡಿದ ವಕೀಲರಾದ ಮಂಜುನಾಥ್ ಮಾದರ್ ಮಾತನಾಡಿ, ಪ್ರತಿಯೊಬ್ಬರು ಕಾನೂನಿನ ಜ್ಞಾನ ಪಡೆಯುವುದು ಅವಶ್ಯಕ. ಸಾಮಾನ್ಯ ಜನತೆ ತಮ್ಮ ಹಕ್ಕುಗಳನ್ನು ಪಡೆಯಲು ಕಾನೂನಿನ ಸಹಾಯ ಹೇಗೆ ಪಡೆಯಬೇಕು ಎಂಬುದನ್ನು ವಿವರಿಸಿದರು. ಪ್ರತಿಯೊಬ್ಬ ಭಾರತೀಯ ಪ್ರಜೆ ಸುಖ ಸಂತೋಷದಿಂದ ಬದುಕಬೇಕು ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು. ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿತಾ ಮೇತ್ರಿ, ರಾಜ್ಯ ಉಪಾಧ್ಯಕ್ಷ ವಿಲಾಸ್ ಮೇತ್ರಿ, ಸಂಯೋಜಕರಾದ ಶಿವಾಜಿ ಪಾಟೀಲ್, ಸಂಚಾಲಕರಾದ ಸಂತೋಷ್ ಮೇತ್ರಿ, ಈರಪ್ಪ ಕಮ್ಮಾರ್, ಉತ್ತರ ಕನ್ನಡ ಮಹಿಳಾ ಅಧ್ಯಕ್ಷೆ ಶಾಂತಾ ಕುಲಕರ್ಣಿ ಸೇರಿದಂತೆ ಹಳ್ಯಾಳ ತಾಲೂಕಿನ ಅಧ್ಯಕ್ಷರಾದ ಕಿರಣ್ ಬೋವಿ, ಹಳ್ಯಾಳ ಪಟ್ಟಣ ಯುವ ಒಕ್ಕೂಟ ಅಧ್ಯಕ್ಷರಾದ ಯೂಸಫ್ ಜಗ್ಲೇಟ್ ಆಳ್ವಾರ್, ತಾಲೂಕು ಅಧ್ಯಕ್ಷರಾದ ಸಲೀಂ ಮಂಗಳಕಟ್ಟಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. तुम्हारी पापा मी का तब जवान जवान तैयारी करते लगता ही थे करे हम सभी चुप हो गए. अन्य अभी भी पाप अर्जेंट कर लो कार्यक्रम. अन्य आवाज की का डाउट होता है एवडे लोग मिलता करना है लोकावरती का तब जवान कर लेनी वेस्ट होते करना है कसे का करते लगता है आवाज भी प्लान होना तसे मन आता आता आम्ही गेलो आज फर्स्ट टाइम. आता दुसरा तो आमचं सगळं आमचं घर बोला आमचं सगळं आमची फॅमिलीच आमचं कुटुंबचं मेंबर बोला होता. मी आम्ही सगळं तर एक का कार्यक्रम करतो आम्ही सगळे मिळून करूया. आणि काही तर पाप आपण जवान गवान कालू आणि आम्ही काय पादयात्रा करतो आणि त्यांना मी सगळं करूया. आता आमचं तुम्ही चहा उलं पिल्याशी तुला पाणी पिकवणार तुम्हाला तर आम्ही तुम्हाला हात जोडून मागतो आहात. तर तुम्ही पुढच्या साठी आम्हाला हेल्प करा आणि पुढे मी जाऊ नंतर आम्ही सगळे बी जवान बी करूया पाणी बी पिवा चहा बी पिवा सगळे देवदुंगले अंत ग्राम अल्ली होगबेकंद्र नीवु नडकोता होगबेकु अंत ओंदु ऊरु ओळग ಯೋಜನೆ ಬಂತು. ಇಲ್ಲಿ ಏನ್ ಸರ್ಕಾರದ ಯೋಜನೆ ಬಂದೈತಿ, ಸರ್ಕಾರ ಸಹಾಯ ಅಂತಾರ, ಎಲ್ಲಿ ಹೋಯ್ತಮ್ಮ ನೀವು ಏನ್ ಮಾಡಿದ್ರಿ ಅಂತ ಹೇಳಿ ಅಧಿಕಾರ ಕಡೆ ಕೇಳಿದ್ರು. ಕೇಳಿದ್ಮೇಲೆ ಅಧಿಕಾರಿಗಳು ಇಲ್ಲ ಬಗ್ಗೆ ನಾವು ಮಾಡವೇ ಮಾಡವೇ ಸರ್ಕಾರ ಕಳಿಸಿದೆ ಅಂತ ಹೇಳಿದ್ರು. ಬಟ್ ಅದಕ್ಕೆ ಆನ್ಸರ್ ಹೆಂಗ್ ಬರ್ಬೇಕು, ಬರದ್ ಕೊಡ್ಬೇಕಲ್ಲ, ಬೇಕಲ್ಲ ಲೆಕ್ಕ ಬೇಕಲ್ಲ. ಈಗ ನೀವ ನಿಮ್ ಮನ್ಯಾಗ ನಿಮ್ ಮಗಗ ಒಂದು ಏನೋ ತಗೊಂಬ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಾರೆ ಸಂತಿ ಹೋಗಿ ಬಂದ್ಮೇಲೆ ಕೇಳ್ದಲ್ಲ ನಾ ನಿಮಗೆ 500 ರೂಪಾಯಿ ಕೊಟ್ಟಿದ್ದೇನೆ ಏನೇನ್ ಖರ್ಚು ಮಾಡಿದ್ರಿ. ಅವ್ ಕರೆಕ್ಟ್ ಮನಸ್ಸ ಇದ್ದಾರ ಕರೆಕ್ಟ್ ಲೆಕ್ಕ ಹೇಳ್ತಾನೆ ಇಷ್ಟು ಉಳಿದಾನ ಕಳ್ಕೊಡ್ತಾನ ಅಥವಾ ಹೆಚ್ಚು ಕರ್ಕಾರ ನನ್ನ ಕೈಯಿಂದ ಇಷ್ಟು ಹಾಕಿದ್ನಿ ಅಂತ ಹೇಳ್ತಾನೆ. ಬಟ್ ಅವ ಏನಾರ ಏನ ದುಡ್ಡು ಹೊಡೆದಿದ್ದಂದ್ರ ಅವ ಸುಳ್ಳು ಸುಳ್ಳು ಲೆಕ್ಕ ತೋರ್ತಾನ, ನಾ ಅಲ್ಲಿ ಹಂಗ್ ಮಾಡಿದ್ದಿ ನಾ ಹಿಂಗ್ ಮಾಡಿದ್ದೆ. ಆ ಲೆಕ್ಕ ಬಂದ್ರೆ ನೀವು ಕೊಟ್ಟ ದುಡ್ಡಿಗೆ ಸರಿ ಹೊಂದೋದಿಲ್ಲ. ಹಿಂಗ ಅಲ್ಲಿ ಜನರಿಗೆ ಯೋಜನೆ ಬಂತು ಏನ್ ಮಾಡೋದು ಅವ್ರ ಒಂದು ಇದನ್ನ ಮಾಡಿ. ಬ್ಯೂರೋ ರಿಪೋರ್ಟ್, ಮಂಜುನಾಥ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಹಳಿಯಾಳ.